हलो फ्रेंड्स, वेलकम टू विद्या काशी करियर अकाडमी। स्नेहितरे, नावु ई दिनद ओंदु प्रचलित विद्यमानगळन्नु नोडोण। ननु कळेद केलवु दिनगळिंद करंट अफेर्स् माडलागलिल्ल। सो हिंदिन दिनद टाप् मोस्ट् करंट अफेर्स् अन्नु ई ओंदु वीडियोदल्लि सह कवर् माडिदीनि, डोंट् वरी। स्नेहितरे, नम्म विद्या काशी करियर अकाडमी ईगागले आरंभवागिदे। अडमिशन्स् तेगेदुकोळ्ळ बयसुवरु ई कूडले बंदु अडमिशन तेगेदुकोळ्ळबहुदु। विद्याकाशी आफीस ओपन आगिदे, हागे लाइब्ररी सह ओपन आगिदे। ओके स्नेहितरे, नावु ई दिनद ओंदु प्रचलित विद्यमानगळन्नु नानु नोडोण। सो मोदल प्रश्ने, कर्नाटकद नूतन राज्यपालरागि यारु नेमकगोंडिद्दारे अंत इदे। आप्शन्स् हीगिवे, तावर्चंद गेहलोट, आप्शन् बि रमेश बैस, ऑप्शन सी बंडारु दत्तात्रेय, ऑप्शन डी हरिबाबू। स्नेहितरे, सरियाद उत्तर यावुदु? ओके, निमगेल्ल गोत्तिदे याकंद्रे निन्ने टाप मोस्ट करंट अफेयर्स इदु। सरियाद उत्तर ऑप्शन ए, तावर्चंद गेहलोट। राष्ट्रपतिगळु ओट्टारे ದೇಶದಲ್ಲಿ 8 ನೂತನ ರಾಜ್ಯಪಾಲರನ್ನು ನೇಮಕ ಮಾಡಿದ್ದಾರೆ, ಅಂದರೆ 8 ರಾಜ್ಯಗಳಿಗೆ ನೂತನವಾಗಿ ರಾಜ್ಯಪಾಲರನ್ನು ನೇಮಕ ಮಾಡಿದ್ದಾರೆ। ಆ ಹಿಂದೆ ಇದ್ದಂತ ಕೆಲ ರಾಜ್ಯಪಾಲರು ವಿವಿಧ ರಾಜ್ಯಗಳಿಗೆ ವರ್ಗಾವಣೆ ಆಗಿದ್ದಾರೆ, ಮತ್ತು ಕೆಲವೊಬ್ಬರ ಅವಧಿಯನ್ನು ಮುಗಿದು ಬಂದಿತ್ತು। ಯಾಕಂದರೆ ಈಗ ನಮ್ಮ ರಾಜ್ಯದಲ್ಲಿ 5 ವರ್ಷಕ್ಕಿಂತ ಹೆಚ್ಚು ಅವಧಿಯಲ್ಲಿದ್ದಂತ ವಾಜಪೇಯಿ ವಾಲಾ ಅವರು ಇದ್ದರು ರಾಜ್ಯಪಾಲರಾಗಿದ್ದರು, ಅವರ ಅವಧಿ ಮುಗಿದಿತ್ತು। ಅವಧಿ ಮುಗಿದ ನಂತರವೂ ಸಹ ಅವರು ಅದೇ ಹುದ್ದೆಯಲ್ಲಿ ಒಂದು ಕಂಟಿನ್ಯೂ ಆಗಿದ್ರು। ರಾಷ್ಟ್ರಪತಿಗಳ ಒಂದು ಇಚ್ಛೆ ಅನುಸಾರವಾಗಿ ಅವರ ಟರ್ಮ್ ಇರೋದು 5 ವರ್ಷ, ರಾಷ್ಟ್ರಪತಿಗಳ ಇಚ್ಛೆ ಅನುಸಾರವಾಗಿಯೂ ಸಹ ಅವರು ಇರಬಹುದು। 5 ವರ್ಷ ಮುಗಿದ ತಕ್ಷಣ ಅವರು ಅವಧಿ ಮುಗಿಯಿತು, ಅವರು ರಾಜೀನಾಮೆ ನೀಡಬೇಕು ಅಥವಾ ಅವರನ್ನು ಕೂಡಲೇ ರಾಷ್ಟ್ರಪತಿಗಳು ತೆಗೆದುಹಾಕಬೇಕು ಎಂಬ ನಿಯಮ ಏನಿಲ್ಲ। ಓಕೆ, ನಿನ್ನೆ ರಾಷ್ಟ್ರಪತಿಗಳು 8 ರಾಜ್ಯಗಳಿಗೆ ನೂತನವಾಗಿ ರಾಜ್ಯಪಾಲರನ್ನು ಆಯ್ಕೆ ಮಾಡಿದ್ದಾರೆ। ಆ 8 ರಾಜ್ಯದ ರಾಜ್ಯಪಾಲರನ್ನು ನೀವು ನೆನಪಿಡಬೇಕು, ಯಾಕಂದ್ರೆ ಮುಂಬರುವಂತ ಪಿಸಿ ಪಿಎಸ್ಐ ಎಸ್ಡಿ ಹಾಗೂ ಗ್ರೂಪ್ ಸಿ ಪರೀಕ್ಷೆಗಳಿಗೆ ಕೇಳುವಂತ ಚಾನ್ಸಸ್ ಇರುತ್ತೆ। ಒಂದು ರಾಜ್ಯದ ಕೊಡಬಹುದು ಅಥವಾ ಇದರಲ್ಲಿ ಒಂದು 4 ರಾಜ್ಯದ ಕೊಟ್ಟು ಈ ಕಡೆ ಆ ರಾಜ್ಯಪಾಲರನ್ನ ಕೊಡಬಹುದು ಹೊಂದಿಸಿ ಬರೆಯಿರಲಿ। ಹಾಗೆ ಈ ರಾಜ್ಯಪಾಲರಿಗೆ ಇರುವಂತ ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ಸ್ ಸಹ ನಿಮಗೆ ನೆನಪಿರಬೇಕು। ಸಂವಿಧಾನದಲ್ಲಿ ಇರುವಂತ ಮಾನ್ಯತೆಗಳು, ಸಂವಿಧಾನದಲ್ಲಿ ಇರುವಂತ ಇವರಿಗೆ ಅಧಿಕಾರಗಳು ಮತ್ತು ಕೆಲವು ವಿಶೇಷ ಅಧಿಕಾರಗಳಾಗಿರ್ಬೋದು, ಇವೆಲ್ಲ ಸಹ ರಾಜ್ಯಪಾಲರ ಬಗ್ಗೆ ನೆನಪಿಡಬೇಕು। ಕರೆಂಟ್ ಅಫೇರ್ಸ್ ಆಸ್ ವೆಲ್ ಆಸ್ ಎ ಸ್ಟ್ರಾಟೆಜಿಕನ್ನು ನೀವು ಕವರ್ ಮಾಡಬೇಕು। ನಾವು ಈ ಒಂದು ಕರೆಂಟ್ ಅಫೇರ್ಸಲ್ಲಿ ಪ್ರತಿದಿನ ಒಂದು ಮುಖ್ಯವಾದ ಕರೆಂಟ್ ಅಫೇರ್ಸು ಆಸ್ ವೆಲ್ ಆಸ್ ಎ ಸ್ಟ್ರಾಟೆಜಿಕ್ಕೆ ಸಹ ನಾನು ಕವರ್ ಮಾಡ್ತಿರ್ತೀನಿ। ಕರ್ನಾಟಕದ ರಾಜ್ಯಪಾಲರಾಗಿ ತಾವರ್ಚಂದ್ ಗೆಹ್ಲೋಟ್ ಅವರು ಆಯ್ಕೆಯಾಗಿದ್ದಾರೆ, ಹಾಗೆ ತ್ರಿಪುರಾದ ರಾಜ್ಯಪಾಲರಾಗಿ ಸತ್ಯದೇವ್ ನಾರಾಯಣ ಆರ್ಯ ಅವರು ಆಯ್ಕೆಯಾಗಿದ್ದಾರೆ, ಜಾರ್ಖಂಡದ ರಾಜ್ಯಪಾಲರಾಗಿ ರಮೇಶ್ ಬೈಸ್ ಅವರು ಆಯ್ಕೆಯಾಗಿದ್ದಾರೆ, ಗೋವಾದ ರಾಜ್ಯಪಾಲರಾಗಿ ಪಿ ಎಸ್ ಶ್ರೀಧರನ್ ಪಿಳ್ಳೆ ಅವರು ಆಯ್ಕೆಯಾಗಿದ್ದಾರೆ, ಹಾಗೆ ಮಿಜೋರಾಂದು ಹರಿಬಾಬು, ಹರಿಯಾಣದ್ದು ಬಂಡಾಯ ದತ್ತಾತ್ರೇಯರಾಗಿದ್ದಾರೆ, ಮಧ್ಯಪ್ರದೇಶ ಮುಂಗೋಬಾಯಿ ಚಂಗುನ್ಬಾಯಿ ಪಟೇಲ್ ಅವರಾಗಿದ್ದಾರೆ, ಹಿಮಾಚಲ ಪ್ರದೇಶದ ರಾಜೇಂದ್ರ ವಿಶ್ವನಾಥ್ ಅರ್ಲೇಕ್ ಅವರು ಆಗಿದ್ದಾರೆ। ಸೊ ಈ ಒಂದು ರಾಜ್ಯಗಳ ರಾಜ್ಯಪಾಲರ ಒಂದು ನೆನಪನ್ನಿಡಿ। ಹಾಗೆ ಈ ರಾಜ್ಯಪಾಲರ ಬಗ್ಗೆ ನೋಡೋದಾದರೆ, ಕೇಂದ್ರದಲ್ಲಿ ಹೇಗೆ ರಾಷ್ಟ್ರಪತಿಗಳು ಒಂದು ಅಧಿಕಾರವನ್ನು ಚಲಿಸುತ್ತಾರೆ, ಅದೇ ಮಾದರಿಯಲ್ಲಿ ರಾಜ್ಯದಲ್ಲಿ ರಾಜ್ಯಪಾಲರ ಅಧಿಕಾರವನ್ನು ಚಲಿಸ್ತಾರೆ ಎಂದು ನಿಮಗೆ ಗೊತ್ತಿದೆ। ರಾಜ್ಯಪಾಲರು ಮುಖ್ಯವಾಗಿ ಒಂದು ಡ್ಯುಯಲ್ ರೂಲ್, ಅಂದರೆ ಒಂದು ಎರಡು ಜವಾಬ್ದಾರಿಯನ್ನು ಇವರು ನಿಭಾಯಿಸ್ತಾರೆ। ಒಂದು ಕಾನ್ಸ್ಟಿಟ್ಯೂಷನಲ್ ಹೆಡ್, ಅಂದರೆ ರಾಜ್ಯದ ಒಂದು ಸಾಂವಿಧಾನಿಕ ಮುಖ್ಯಸ್ಥರಾಗಿ, ಹಾಗೆ ಮತ್ತು ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ, ಹೀಗೆ ಎರಡು ಒಂದು ರೂಲನ್ನು ಇವರು ಪ್ಲೇ ಮಾಡ್ತಾರೆ। ಇವರ ಒಂದು ಸಂವಿಧಾನದಲ್ಲಿ 153ನೇ ವಿಧಿಯಿಂದ 162ನೇ ವಿಧಿ ಈ ರಾಜ್ಯಪಾಲರ ಒಂದು ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತವೆ। ರಾಜ್ಯಪಾಲರನ್ನು ಯಾರು ನೇಮಕ ಮಾಡ್ತಾರೆ? ರಾಷ್ಟ್ರಪತಿಗಳು। ಇವರ ಅವಧಿ 5 ವರ್ಷ ಇರ್ತದೆ। 153ನೇ ವಿಧಿಯ ಅನುಸಾರವಾಗಿ ರಾಷ್ಟ್ರಪತಿಗಳು ರಾಜ್ಯಕ್ಕೆ ರಾಜ್ಯಪಾಲರನ್ನು ನೇಮಕ ಮಾಡ್ತಾರೆ।
ಅಂದರೆ ಪ್ರತಿ ರಾಜ್ಯಕ್ಕೆ ರಾಜ್ಯಪಾಲರು ಇರಲೇಬೇಕು ಅಂತ 153ನೇ ವಿಧಿ ಹೇಳ್ತೈತೆ. ಈ ಹಿಂದೆ ಇದನ್ನು ನೀವು ನೆನಪಿಡಬೇಕು, ಈ ಹಿಂದೆ ಏನಿತ್ತಂದ್ರೆ ಇದು ರೂಲು ಒನ್ ಗವರ್ನರ್ ಫಾರ್ ಒನ್ ಸ್ಟೇಟ್ ಅಂದರೆ ಒಬ್ಬ ರಾಜ್ಯಪಾಲರು ಒಂದು ರಾಜ್ಯಕ್ಕೆ ಅಂತ ಇತ್ತು. ಬಿಫೋರ್ ಆರ್ಗನೈಸೇಷನ್ ಆಫ್ ಸ್ಟೇಟ್ ಅಂದರೆ ರೀ ಆರ್ಗನೈಸೇಷನ್ ಆಫ್ ಸ್ಟೇಟ್ ಅಂದರೆ ರಾಜ್ಯಗಳ ಒಂದು ಹೊಸ ರಾಜ್ಯಗಳು ಯಾವಕ್ಕಿಂತ ಮುಂಚೆ ಒಂದು ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲರು ಅಂತಿತ್ತು. ಆದರೆ ರೀ ಆರ್ಗನೈಸೇಷನ್ ಆಫ್ ಸ್ಟೇಟ್ಸ್ ಅಂತ ಆದ ನಂತರ 1950ರಲ್ಲಿ ಸೆವೆಂತ್ ಅಮೆಂಡ್ಮೆಂಟ್ ಆಯಿತು. ಸಂವಿಧಾನದ 7ನೇ ತಿದ್ದುಪಡಿ ಪ್ರಕಾರ ಏನು ಮಾಡ್ತು, ಒಬ್ಬ ರಾಜ್ಯಪಾಲರನ್ನು ಒಂದು ಅಥವಾ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳ ರಾಜ್ಯಪಾಲರನ್ನಾಗಿ ನೇಮಕ ಮಾಡಬಹುದು ಅಂತ ತಿದ್ದುಪಡಿಯನ್ನು ಮಾಡಲಾಯಿತು. ಈ ಒಂದು ಪ್ರಶ್ನೆಯನ್ನು ಸಾಕಷ್ಟು ಸಾರಿ ಕೇಳಿದ್ದಾರೆ, ಕೆ ಪಿ ಎಸ್ ಸಿಯಲ್ಲಿ ಕೇಳಿದ್ದಾರೆ, ಹಾಗೆ ಕೆ ಎಸ್ ಪಿ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಸಹ ಕೇಳಿದ್ದಾರೆ. ಯಾವ ಒಂದು ತಿದ್ದುಪಡಿ ರಾಜ್ಯಪಾಲರನ್ನು ಒಂದು ಅಥವಾ ಎರಡಕ್ಕಿಂತ ಹೆಚ್ಚು ರಾಜ್ಯಗಳ ನೇಮಕ ಮಾಡಲು ಅವಕಾಶ ಕಲ್ಪಿಸಿದೆ ಅಂತ. ಸೊ 7ನೇ ತಿದ್ದುಪಡಿ ಅದು 1956ರಲ್ಲಿ. ಹಾಗೆ 157ರಿಂದ 158ನೇ ವಿಧಿಗಳು ಇದು ರಾಜ್ಯಪಾಲರ ಅರ್ಹತೆಗಳ ಬಗ್ಗೆ ತಿಳಿಸಿಕೊಡ್ತದೆ. ನಿಮಗೆಲ್ಲ ಗೊತ್ತಿದೆ ಅರ್ಹತೆಗಳು, ಅವರು ಭಾರತದ ಪ್ರಜೆಯಾಗಿರಬೇಕು, 35 ವರ್ಷ ವಯಸ್ಸಾಗಿರಬೇಕು, ಮತ್ತು ಯಾವುದೇ ರಾಜ್ಯಸಭಾ ಅಥವಾ ಲೋಕಸಭೆಯ ಮೆಂಬರ್ ಆಗಿರ್ಬೋದು, ಮತ್ತು ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದು ಅಂತ ಈ ರಾಜ್ಯಪಾಲರ ಅರ್ಹತೆಗಳನ್ನ 157ನೇ ವಿಧಿ ಮತ್ತು 158ನೇ ವಿಧಿ ತಿಳಿಸಿಕೊಡ್ತದೆ. ಇವರೊಂದು ವಿವೇಚನಾಧಿಕಾರ ಡಿಸ್ಕ್ರಿಷನರಿ ಪವರ್ಸ್ ಅಂತ ಇರ್ತವೆ, ಅದನ್ನು ತಿಳಿಸುವಂಥ ವಿಧಿ ಯಾವುದು ಅಂದರೆ 163ನೇ ವಿಧಿ. ಸೊ ಇಷ್ಟು ನೀವು ರಾಜ್ಯಪಾಲರ ಬಗ್ಗೆ ನೆನಪಿಡಬೇಕು. ಹಾಗೆ ಇನ್ನೊಂದು ಮುಖ್ಯವಾದ ಅಂಶ ನಿಮಗೆಲ್ಲ ಗೊತ್ತಿದೆ, 356ನೇ ವಿಧಿ ಪ್ರಕಾರ ಇವರು ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರ್ತಾರೆ. ಯಾವ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಾಗ ಅವರು ಕೇಂದ್ರಕ್ಕೆ ವರದಿಯನ್ನು ನೀಡ್ತಾರೆ. ಯಾವ ಸಚಿವಾಲಯಕ್ಕೆ ನೀಡ್ತಾರೆ, ಮಿನಿಸ್ಟ್ರಿ ಆಫ್ ಹೋಮ್ ಅಂದರೆ ಗೃಹ ಸಚಿವಾಲಯಕ್ಕೆ ಇವರು ವರದಿಯನ್ನು ಸಲ್ಲಿಸ್ತಾರೆ. ಗೃಹ ಸಚಿವರು ಕ್ಯಾಬಿನೆಟ್ ಮೀಟಿಂಗ್ ಕರೆದು ಒಂದು ಡಿಸಿಷನನ್ನು ತೆಗೆದುಕೊಂಡು ರಾಷ್ಟ್ರಪತಿಗಳ ಒಂದು ಘೋಷಣೆ ಪ್ರಕಾರ ರಾಜ್ಯದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರ್ತಾರೆ. ಓಕೆ, ಇಷ್ಟನ್ನು ನೀವು ನೆನಪಿಡಬೇಕು. ಈ ರಾಜ್ಯಪಾಲ ಅಂದರೆ ರಾಷ್ಟ್ರಪತಿಗಳ ಆಡಳಿತಕ್ಕೆ ಸಂಬಂಧಿಸಿದಂಥ ಮುಖ್ಯ ಕೇಸ್ ಯಾವುದು, ಬಸವರಾಜ ಬೊಮ್ಮಾಯಿ ಕೇಸ್, ಅದರ ಬಗ್ಗೆಯೂ ಸಹ ನೀವು ನೆನಪಿಡಬೇಕು. ಅದು ಯಾವುದಕ್ಕೆ ರಿಲೇಟೆಡ್ ಆಗಿದೆ, ರಾಷ್ಟ್ರಪತಿ ಆಡಳಿತಕ್ಕೆ. ಓಕೆ ಸ್ನೇಹಿತರೆ, ಎರಡನೇ ಪ್ರಶ್ನೆಯನ್ನು ನಾವು ನೋಡೋಣ. ಇತ್ತೀಚೆಗೆ ಈ ಕೆಳಗಿನ ಯಾವ ಕಿಕ್ ಬಾಕ್ಸಿಂಗ್ ಫೆಡರೇಷನ್ಗೆ ಸರ್ಕಾರದ ಮಾನ್ಯತೆ ದೊರೆತಿದೆ ಅಂತ ಇದೆ. ಆಪ್ಷನ್ಸ್ ಹೇಗಿವೆ, ಆಪ್ಷನ್ ಎ ಓಕೋ ಇಂಡಿಯಾ, ಆಪ್ಷನ್ ಬಿ ವಿಕೋ ಇಂಡಿಯಾ, ಆಪ್ಷನ್ ಸಿ ಕೆ ಬಿ ಓ ಇಂಡಿಯಾ, ಆಪ್ಷನ್ ಡಿ ವೇಕಪ್ ಇಂಡಿಯಾ. ಸೊ ಸ್ನೇಹಿತರೆ, ಸರಿಯಾದ ಉತ್ತರ ಯಾವುದು, ಆಪ್ಷನ್ ಎ ಅಂದರೆ ಓಕೋ ಇಂಡಿಯಾಗೆ, ಅಂದರೆ ಓಕೋ ಇಂಡಿಯಾ ಇದೊಂದು ಕಿಕ್ ಬಾಕ್ಸಿಂಗ್ ಫೆಡರೇಷನ್, ಇದಕ್ಕೆ ಒಂದು ಸರ್ಕಾರದ ಮಾನ್ಯತೆಯನ್ನು ನೀಡಲಾಗುತ್ತದೆ. ಅಂದರೆ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಇದೆಯಲ್ಲ, ಅದು ಈ ಕಿಕ್ ಬಾಕ್ಸಿಂಗ್ ಫೆಡರೇಷನ್ ಅಂತ ಓಕೋ ಇಂಡಿಯಾಗೆ ಒಂದು ಸರ್ಕಾರದ ಮಾನ್ಯತೆಯನ್ನು ನೀಡಲು ನಿರ್ಧರಿಸಿದೆ. ನಿಮಗೆ ಗೊತ್ತಿದೆ ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವರು ಯಾರಿದ್ದಾರೆ, ಕಿರಣ್ ರಿಜಿಜು ಅವರು ಇದ್ದಾರೆ. ಓಕೆ ಸ್ನೇಹಿತರೆ, ಪ್ರಶ್ನೆ 3ನ ನಾವು ನೋಡೋಣ. ಇತ್ತೀಚೆಗೆ 1000ನೇ ಪ್ರಥಮ ದರ್ಜೆ ವಿಕೆಟ್ ಪಡೆದ ಕ್ರಿಕೆಟ್ ಆಟಗಾರ ಯಾರು ಅಂತಿದೆ, ಆಪ್ಷನ್ಸ್ ಹೀಗಿವೆ, ಆಪ್ಷನ್ ಎ ಜೇಮ್ಸ್ ಆ್ಯಂಡರ್ಸನ್, ಆಪ್ಷನ್ ಬಿ ಆ್ಯಂಡಿ ಕ್ಯಾಡಿಕ್, ಆಪ್ಷನ್ ಸಿ ಮಾರ್ಟಿನ್ ಬಿಕ್ನೆಲ್, ಆಪ್ಷನ್ ಡಿ ವಾಸಿಮ್ ಅಕ್ರಮ್. ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ, ಆಪ್ಷನ್ ಎ ಜೇಮ್ಸ್ ಆ್ಯಂಡರ್ಸನ್ ಅವರು ಇತ್ತೀಚೆಗೆ 1000ನೇ ಪ್ರಥಮ ದರ್ಜೆ ಅಂದರೆ ಕ್ರಿಕೆಟ್ನಲ್ಲಿ ವಿಕೆಟನ್ನು ಪಡೆದಿದ್ದಾರೆ. ಇವರು ಇಂಗ್ಲೆಂಡಿನ ವೇಗದ ಬೌಲರ್ ಆಗಿದ್ದಾರೆ. ಇವರು ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ 1000 ವಿಕೆಟ್ಗಳನ್ನು ಪೂರೈಸಿದ್ದಾರೆ. ಈ 1000 ವಿಕೆಟ್ಗಳನ್ನು ಪಡೆದುಕೊಂಡಂಥ ಏಕೈಕ ಆಟಗಾರ ಅಂತ ಏನಲ್ಲ, ಇವರು ಒಟ್ಟಾರೆ 14 ಜನ ಪಡೆದುಕೊಂಡಿದ್ದಾರೆ ಇದುವರೆಗೆ. ಆ 14ರಲ್ಲಿ ಇವರು ಸಹ ಒಬ್ಬರು, ಮತ್ತು ಅಂದರೆ ವೇಗದ ಬೌಲರ್ಗಳ ಪೈಕಿ ಇವರು 5ನೇ ಆಟಗಾರ ಅಂತ ಬರ್ತಾರೆ.
ಇತ್ತೀಚೆಗೆ ಮ್ಯಾಂಚೆಸ್ಟರ್ನಲ್ಲಿ ಕೆಂಟ್ ವಿರುದ್ಧ ಲ್ಯಾಂಕ್ಸೈರ್ ಕೌಂಟಿ ಚಾಂಪಿಯನ್ಶಿಪ್ನ ಹನಾನಿಯಲ್ಲಿ ಈ ಆಂಡರ್ಸನ್ ಅವರು ಈ ಒಂದು ಅಪರೂಪದ ಸಾಧನೆಯನ್ನು ಮಾಡಿದ್ದಾರೆ. ಆಪ್ಷನ್ಸ್ ಇದು ಪ್ರಶ್ನೆ ನಾಲ್ಕನ್ನು ನಾವು ನೋಡೋಣ ಸ್ನೇಹಿತರೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತದ ಧ್ವಜಧಾರಕರಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತಿದೆ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಈ ಒಂದು ಪ್ರಶ್ನೆಯ ಆಧಾರದ ಮೇಲೆ ಈ ಹಿಂದೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಮತ್ತು ಇನ್ನು ಮುಂದೆಯೂ ಸಹ ಕೇಳುವಂಥ ಸಾಧ್ಯತೆ ತುಂಬ ಇದೆ. ಅಂದರೆ ಒಲಿಂಪಿಕ್ಸ್ನಲ್ಲಿ ಆರಂಭದಲ್ಲಿ ಯಾರು ಧ್ವಜವನ್ನು ಧಾರಕರಾಗಿದ್ದರು ಮಾಡಿದರು ಮತ್ತು ಕೊನೆಯ ಅಂದರೆ ಒಲಿಂಪಿಕ್ಸ್ ಅಂತ್ಯದಲ್ಲಿ ಧ್ವಜದ ಒಂದು ಧ್ವಜಾರೋಹಣ ಯಾರು ಮಾಡಿದರು ಅಂತ ಪ್ರಶ್ನೆಗಳನ್ನ ಕೇಳಿದ್ದಾರೆ ಮತ್ತು ಇನ್ನು ಮುಂದೆ ಸಹ ಈ ಒಂದು ಒಲಿಂಪಿಕ್ ಬೇಸ್ಡ್ ಆಧಾರದ ಮೇಲೆ ಕೇಳುವಂಥ ಚಾನ್ಸಸ್ ಇದೆ. ಆಪ್ಷನ್ಸ್ ಹೀಗಿವೆ ಸ್ನೇಹಿತರೆ. ಆಪ್ಷನ್ ಎ ಪಿ ವಿ ಸಿಂಧು, ಆಪ್ಷನ್ ಬಿ ಸುಶೀಲ್ ಕುಮಾರ್, ಆಪ್ಷನ್ ಸಿ ಮೇರಿ ಕೋಮ್, ಆಪ್ಷನ್ ಡಿ ದೀಪಾ ಮಲ್ಲಿಕ್. ಆಪ್ಷನ್ಸ್ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ಮೇರಿ ಕೋಮ್. ಮೇರಿ ಕೋಮ್ ಅವರು ಈ ಒಂದು ಜಪಾನ್ ದೇಶದಲ್ಲಿ ಜಪಾನ್ ದೇಶದ ರಾಜಧಾನಿಯಾದ ಟೋಕಿಯೋನಲ್ಲಿ ನಡೆಯುವಂತಿರುವ ಒಲಿಂಪಿಕ್ನಲ್ಲಿ ಭಾರತದ ಒಂದು ಪ್ರತಿನಿಧಿಯಾಗಿ ಅಂದರೆ ಭಾರತದ ಒಂದು ಧ್ವಜಧಾರಕವಾಗಿದ್ದ ಆಗಲಿದ್ದಾರೆ ಅಂತ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಘೋಷಣೆ ಮಾಡಿದೆ. ಈ ಮೇರಿ ಕೋಮ್ ಬಗ್ಗೆ ಹೇಳೋದತ್ತರ, ಇವರು 6 ಬಾರಿ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಒಂದು ಚಾಂಪಿಯನ್ ಆಗಿದ್ದಾರೆ. ಒಂದು ಇದು ಇವರು ಏಕೈಕ ಮಹಿಳೆ, 6 ಬಾರಿ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ ಆದಂಥ ಏಕೈಕ ಮಹಿಳೆ. ಹಾಗೆ ಪುರುಷರ ತಂಡದಿಂದ ನಾಯಕ ಮನ್ಪ್ರೀತ್ ಸಿಂಗ್ ಅವರು ಧಾರಕರಾಗಿದ್ದಲ್ಲಿದ್ದಾರೆ ಅಂತೇಳಿ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಪ್ರಕಟಣೆ ಮಾಡಿದೆ. ಈ ಹಿಂದೆ ಒಬ್ಬರು ಮಾತ್ರ ಈ ಒಂದು ಧ್ವಜವನ್ನು ಧಾರಕ ಮಾಡ್ತಿದ್ದರು. ಆದರೆ ಭಾರತೀಯ ಕ್ರೀಡಾ ಅಂದರೆ ಸಚಿವಾಲಯ ಏನು ಹೇಳ್ತದೆ ಅಂದರೆ ಲಿಂಗ ಸಮಾನತೆಯನ್ನು ನಾವು ಸಾಧಿಸಲು ಮತ್ತು ಲಿಂಗ ಸಮಾನತೆಯನ್ನು ನಾವು ತೋರ್ಪಡಿಸಲು ಭಾರತ 2 ಧ್ವಜಧಾರಕರನ್ನು ಹೊಂದಿದೆ ಅಂತ ಹೇಳಿದೆ. ಒಬ್ಬರು ಮೇಲು ಮತ್ತು ಇನ್ನೊಬ್ಬರು ಫೀಮೇಲ್. ಈ ಮೇಲನ್ನು ಮೇಲ್ ಕನ್ಸಿಡರ್ ಮಾಡಿದರೆ ಮನ್ಪ್ರೀತ್ ಸಿಂಗ್ ಅವರು, ಅಂದರೆ ಇವರು ಮನ್ಪ್ರೀತ್ ಸಿಂಗ್ ಯಾವುದು ಹಾಕಿ ತಂಡದ ನಾಯಕ, ಇವರು ಧ್ವಜವನ್ನು ಧಾರಕ ಮಾಡಲಿಲ್ಲ. ಹಾಗೆ ಫೀಮೇಲ್ ಅಂತ ಬಂದರೆ ಬಾಕ್ಸರ್ ಆದಂಥ ಮೇರಿ ಕೋಮ್ ಅವರು ಈ ಒಂದು ಧ್ವಜವನ್ನು ಧಾರಕ ಮಾಡಲಿದ್ದಾರೆ. ಹಾಗೆ ಈ ಒಲಿಂಪಿಕ್ ಅಂತ್ಯದಲ್ಲಿ ಬಜರಂಗ್ ಪುನಿಯಾ, ಅಂದರೆ ಆಗಸ್ಟ್ 8 ಇದು ಅಂತ್ಯವಾಗುತ್ತದೆ, ಬಜರಂಗ್ ಪುನಿಯಾ ಅವರು ಒಲಿಂಪಿಕ್ಕರ ಸಮಾರೋಪ ಸಮಾರಂಭದಲ್ಲಿ ಧ್ವಜಾರೋಹಣ ಮಾಡಲಿದ್ದಾರೆ ಅಂತ ಕ್ರೀಡಾ ಸಚಿವಾಲಯ ಅಂದರೆ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಪ್ರಕಟಣೆ ಮಾಡಿದೆ. ಓಕೆ ಸ್ನೇಹಿತರೆ, ಈ ಒಂದು ಮೇರಿ ಕೋಮ್ ಅವರ ಬಗ್ಗೆ ಸ್ವಲ್ಪ ನೋಡೋದಾದರೆ ನಾವು ಇವರು ಪ್ರಶ್ನೆ ಕೇಳ್ತಾರೆ, ಮೇರಿ ಕೋಮ್ ಅವರು ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ? ಇವರು ಮಣಿಪುರ ರಾಜ್ಯದವರು. ಪ್ರಸ್ತುತ ರಾಜ್ಯಸಭಾ ಮೆಂಬರಾಗಿಯೂ ಸಹ ಇವರು ಕಾರ್ಯನಿರ್ವಹಿಸಿದ್ದಾರೆ. ಹಾಗೂ ಇವರನ್ನು ರಾಜ್ಯಸಭಾ ಮೆಂಬರಾಗಿ ನೇಮಕ ಮಾಡಿದವರು ಯಾರು? ದಿವಂಗತ ಪ್ರಣಬ್ ಮುಖರ್ಜಿ ಅವರು ಇವರನ್ನು ಇದನ್ನು ಮಾಡಿದರು. ಹಾಗೆ ಇವರು 6 ಬಾರಿ ಚಾಂಪಿಯನ್ ಆಗಿದ್ದಾರೆ. 2020 ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ. 2013 ಪದ್ಮಭೂಷಣ, 2020 ಪದ್ಮವಿಭೂಷಣವನ್ನು ನೀಡಲಾಗಿದೆ. ಓಕೆ ಸ್ನೇಹಿತರೆ, 2020 ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ, 2013 ಪದ್ಮಭೂಷಣ ನೀಡಲಾಗಿದೆ, 2003 ಪದ್ಮಶ್ರೀ ಪ್ರಶಸ್ತಿಯನ್ನು ಈ ಮೇರಿ ಕೋಮ್ ಅವರಿಗೆ ನೀಡಲಾಗಿದೆ. ಇವರು ಯಾವ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ? ಮಣಿಪುರ್, ನೆನಪಿಡಿ. ಪ್ರಶ್ನೆ 5, ಬೋಲ್ಡ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಬುಡಕಟ್ಟು ಆದಾಯವನ್ನು ಹೆಚ್ಚಿಸಲು, ಆಪ್ಷನ್ ಎ ಬುಡಕಟ್ಟು ಆದಾಯವನ್ನು ಹೆಚ್ಚಿಸಲು, ಆಪ್ಷನ್ ಬಿ ಆನ್ಲೈನ್ ಶಿಕ್ಷಣಕ್ಕೆ ಸಂಬಂಧಿಸಿದೆ, ಆಪ್ಷನ್ ಸಿ ರೈತರ ಆದಾಯ ಹೆಚ್ಚಿಸಲು, ಆಪ್ಷನ್ ಡಿ ಕರೋನಾ ರೋಗಿಗಳ ಆತ್ಮಸ್ಥೈರ್ಯ ತುಂಬಲು. ಓಕೆ ಸ್ನೇಹಿತರೆ, ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ, ಅಂದರೆ ಬುಡಕಟ್ಟು ಆದಾಯವನ್ನು ಹೆಚ್ಚಿಸಲು. ಬೋಲ್ಡ್ ಯೋಜನೆ ಅಂದರೆ ಇದು KVIC ಒಂದು ಕಾರ್ಯಕ್ರಮವಾಗಿದೆ, ಅಂದರೆ ಖಾದಿ ಆ್ಯಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಇದೆಯಲ್ಲ, ಅದು ತೆಗೆದುಕೊಂಡಂಥ ಒಂದು ಯೋಜನೆ ಆಗಿದೆ. ಇದು ಶುಷ್ಕ ಮತ್ತು ಅರೆ ಶುಷ್ಕ ಭೂ ವಲಯಗಳಲ್ಲಿ ಬಿದಿರು ಆಧಾರಿತ ಹಸಿರು ತೇಪುಗಳನ್ನು ರಚಿಸಲು ಪ್ರಾಜೆಕ್ಟ್ ಬೋಲ್ಡ್ ಅಂದರೆ ಬಂಬೂ ಓಸಿಸ್. ಬೋಲ್ಡ್ ಅಂದರೆ ಏನು? ಬಂಬೂ ಓಯಾಸಿಸ್ ಆನ್ ಲ್ಯಾಂಡ್ಸ್ ಇನ್ ಡ್ರಾಟ್ ಅಂತ ಇದನ್ನು ಪ್ರಾರಂಭ ಮಾಡಿದೆ. ಇದು ಭಾರತದಲ್ಲಿ ಈ ರೀತಿಯ ಮೊದಲ ಒಂದು
ಯೋಜನೆ ಆಗಿದೆ. ಇದು ಆರಂಭವಾದದ್ದು ರಾಜಸ್ಥಾನದ ಉದಯಪುರದ ಬುಡಕಟ್ಟು ಗ್ರಾಮ ನಿಚ್ಲಾ ಮಾಂಡವಾದಿಂದ ಇದನ್ನು ಆರಂಭ ಮಾಡಲಾಗಿದೆ. ಇನ್ನು ಈ ಬಿದಿರಿನ ಬಗ್ಗೆ ನೋಡಿದಾದರೆ ಇದರ ಬಿದಿರಿನ ಮೇಲೆ ಒಂದು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಬಿದಿರು ಈ ಕೆಳಗಿನ ಯಾವ ಒಂದು ಸಸ್ಯವರ್ಗಕ್ಕೆ ಸೇರಿದೆ ಅಂತ. ಇದು ಹುಲ್ಲು ಅಂದರೆ ಹುಲ್ಲಿನ ಜಾತಿಗೆ ಸೇರಿದೆ ಇದೊಂದು ಬಿದಿರು. ಈಶಾನ್ಯ ರಾಜ್ಯದಿಂದ ಶೇಕಡ ಭಾರತದಲ್ಲಿ ಒಟ್ಟಾರ ಈಶಾನ್ಯ ರಾಜ್ಯಗಳಲ್ಲಿ 70% ಪರ್ಸೆಂಟೇಜ್ ಈ ಬಿದಿರನ್ನು ಉತ್ಪಾದನೆ ಮಾಡಲಾಗ್ತದೆ. ಓಕೆ ಸ್ನೇಹಿತರೆ, ಪ್ರಶ್ನೆ 6 ನಾವು ನೋಡೋಣ. ಈ ಕೆಳಗಿನ ಯಾವ ಭಾರತೀಯ ಸಂಜಾತೆ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಲಿದ್ದಾರೆ ಅಂತಿದೆ. ಆಪ್ಷನ್ ಸಿಗಿವೆ ಮಂಗಳಾಮಣಿ, ಆಪ್ಷನ್ ಬಿ ಚಂದ್ರಿಮಾ ಸಹ, ಆಪ್ಷನ್ ಸಿ ಕಾಮಾಕ್ಷಿ, ಆಪ್ಷನ್ ಸಿ ಶಿರಿಷಾ ಬಾಂದ್ಲಾ. ಸೊ ಸರಿಯಾದ ಉತ್ತರ ಯಾವುದು ಸ್ನೇಹಿತರೆ? ಶಿರಿಷಾ ಬಾಂದ್ಲಾ ಅವರು ಭಾರತೀಯ ಸಂಜಾತಿಯವರು. ಇವರು ಬಾಹ್ಯಾಕಾಶಕ್ಕೆ ಪ್ರಯಾಣಿಸಲಿದ್ದಾರೆ ಅಂದರೆ ಇವರು ಅಮೆರಿಕದಲ್ಲಿರುವಂಥ ಒಂದು ಭಾರತೀಯ ಮೂಲದ ಒಂದು ಮಹಿಳೆ ಆಗಿದ್ದಾರೆ. ಅವರು ವರ್ಜಿನಿ ಗ್ಯಾಲಕ್ಸಿಯ VSS ಯೂನಿಟಿಯ ಮೂಲಕ ಬಾಹ್ಯಾಕಾಶಕ್ಕೆ ಪ್ರಯಾಣಿಸಲಿದ್ದಾರೆ. ಅದು ಯಾವಾಗ? July 11 ಈ ಮೆಕ್ಸಿಕೋದಿಂದ ಇದು ಉಡಾವಣೆ ಆಗಲಿದೆ. ಇವರು ಕಲ್ಪನಾ ಚಾವ್ಲಾ ಮತ್ತು ಸುನಿತಾ ವಿಲಿಯಮ್ಸನ ನಂತರ ಬಾಹ್ಯಾಕಾಶಕ್ಕೆ ಹೋದ ಭಾರತೀಯ ಮೂಲದ 3ನೇ ಮಹಿಳೆ ಎಂಬ ಹೆಗ್ಗಳಿಕೆಗೆ ಒಂದು ಪಾತ್ರರಾಗಿದ್ದಾರೆ. ಇವರು 34 ವರ್ಷದವರು. ಇವರು ಎಲ್ಲಿಂದ ಅಂದರೆ ಆಂಧ್ರ ಪ್ರದೇಶದ ಗುಂಟೂರು ಮೂಲದವರು. ಇವರು ಶಿರಿಷಾ ಬಾಂದ್ಲಾ ಅವರು ಆಂಧ್ರ ಪ್ರದೇಶದ ಗುಂಟೂರು ಮೂಲದವರು. ಓಕೆ ಸ್ನೇಹಿತರೆ, ಕಲ್ಪನಾ ಚಾವ್ಲಾ ಮತ್ತು ಸುನಿತಾ ವಿಲಿಯಮ್ಸನ ನಂತರ ಒಂದು 3ನೇ ಮಹಿಳೆ ಆಗಿದ್ದಾರೆ. ಇವರ ಒಂದು ಪ್ರಯಾಣ ಯಶಸ್ವಿ ಆಗಲಂತ ನಾವು ಆ ದೇವರಲ್ಲೇ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ಕಲ್ಪನಾ ಚಾವ್ಲಾ ಅವರು ಕೊನೆಯ ಕ್ಷಣದಲ್ಲಿ ಇನ್ನೇನು ಲ್ಯಾಂಡನ್ನು ರೀಚ್ ಆಗುವಂಥ ಮೂಮೆಂಟಲ್ಲಿ ಅದು ಆ ನೌಕೆ ಬ್ಲಾಸ್ಟ್ ಆಗಿಬಿಡ್ತು. ಸೊ ಅಂತ ಒಂದು ಅಹಿತಕರ ಘಟನೆ ನಡೆಯದಂತೆ ಸುರಕ್ಷಿತವಾಗಿ ಇವರು ಒಂದು ಬಾಹ್ಯಾಕಾಶ ಒಂದು ಯಾನವನ್ನು ಮುಗಿಸಿ ಬರಲಿ ಅಂತ ನಾವು ಕೇಳಿಕೊಳ್ಳೋಣ. ಓಕೆ ಸ್ನೇಹಿತರೆ, ಪ್ರಶ್ನೆ 7. 52ನೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ಎಲ್ಲಿ ನಡೆಯಲಿದೆ ಅಂತಿದೆ. ಆಪ್ಷನ್ಸ್ ಹೀಗಿವೆ, ಆಪ್ಷನ್ ಎ ಗೋವಾ, ಆಪ್ಷನ್ ಬಿ ಮಹಾರಾಷ್ಟ್ರ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ದೆಹಲಿ. ಇದು 52ನೇ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ನೆನಪಿಡಿ ಸ್ನೇಹಿತರೆ 52. ಸರಿಯಾದ ಉತ್ತರ ಯಾವುದು? ಆಪ್ಷನ್ ಎ ಗೋವಾ. ಗೋವಾದಲ್ಲಿ 52ನೇ ಅಂತಾರಾಷ್ಟ್ರೀಯ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾ ನಡೆಯಲಿದೆ. ಅದು ಯಾವಾಗ? 20 ಮತ್ತು 28 ನವೆಂಬರ್ ತಿಂಗಳಲ್ಲಿ ನಡೆಯಲಿದೆ. ಇದು ಏನು ಇದರ ವಿಶೇಷ ಏನಪ್ಪ ಅಂದರೆ ಈ ಸಾರಿ ಭಾರತೀಯ ಚಿತ್ರದ ರಂಗದ ಮೇರುನಟಾದಂಥ ಶ್ರೀ ಸತ್ಯಜಿತ್ ರೇ ಅವರ ಒಂದು ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ ಸತ್ಯಜಿತ್ ರೇ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಫಾರ್ ಎಕ್ಸಲೆನ್ಸ್ ಇನ್ ಸಿನಿಮಾ ಅಂತ ಒಂದು ಪ್ರಶಸ್ತಿಯನ್ನು ಪ್ರಾರಂಭಿಸಲಾಗಿದೆ. ಈ ಒಂದು ಪ್ರಶಸ್ತಿಯನ್ನು ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾದಲ್ಲೇ ನೀಡಲಾಗುವುದು ಅಂತ ಒಂದು ಪ್ರಕಟಣೆಯನ್ನು ತಿಳಿಸಿದ್ದಾರೆ. ಇನ್ನು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಆಫ್ ಇಂಡಿಯಾದ ಬಗ್ಗೆ ನಾವು ನೋಡೋದಾದರೆ ಇದು 1952ರಲ್ಲಿ ಸ್ಥಾಪನೆಯಾಗಿದೆ. ಇದರಲ್ಲಿ ಗೋಲ್ಡನ್ ಪಿಕಾಕ, ಬೆಸ್ಟ್ ಫಿಲ್ಮ, ಸಿಲ್ವರ್ ಪಿಕಾಕ ಮತ್ತು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ಸ್ ಅಂತ ಹೀಗೆ ವಿವಿಧ ರೀತಿಯ ಒಂದು ಅವಾರ್ಡ್ಸ್ಗಳನ್ನು ಆ ಒಂದು ಸಂದರ್ಭದಲ್ಲಿ ನೀಡಲಾಗುತ್ತದೆ. ಓಕೆ ಸ್ನೇಹಿತರೆ, ಪ್ರಶ್ನೆ 8 ನಾವು ನೋಡೋಣ. ಕೆಳಗಿನ ಯಾವ ರಾಜ್ಯ ಪೊಲೀಸರಿಗೆ ವರ್ಷದಲ್ಲಿ 1 ತಿಂಗಳು ಕಡ್ಡಾಯ ರಜೆಯನ್ನು ನೀಡಿದೆ? ಆಪ್ಷನ್ಸ್ ಹೀಗಿವೆ, ಆಪ್ಷನ್ ಎ ಮೇಘಾಲಯ, ಆಪ್ಷನ್ ಬಿ ಪಂಜಾಬ್, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಹಿಮಾಚಲ ಪ್ರದೇಶ. ಸರಿಯಾದ ಉತ್ತರ ಅಸ್ಸಾಂ. ಅಸ್ಸಾಂ ರಾಜ್ಯ ಪೊಲೀಸ್ ಸಶಸ್ತ್ರ ಬಟಾಲಿಯನ್ಗೆ ಸಿಬ್ಬಂದಿಗೆ ತಮ್ಮ ಕುಟುಂಬಗಳೊಂದಿಗೆ ಸಮಯ ಕೇಳಲು ಅನುವು ಮಾಡಿಕೊಡಲು ಪ್ರತಿ ವರ್ಷ 1 ತಿಂಗಳ ಕಡ್ಡಾಯ ರಜೆಯನ್ನು ನೀಡಲು ಕ್ಯಾಬಿನೆಟ್ ಅನುಮೋದನೆಯನ್ನು ನೀಡಿದೆ. ಈ ಒಂದು ಸೌಲಭ್ಯ ಕಾನ್ಸ್ಟೇಬಲ್ ಹುದ್ದೆಯಿಂದ SIವರೆಗೆ ಸಬ್ ಇನ್ಸ್ಪೆಕ್ಟರ್ವರೆಗೆ ಈ ಒಂದು ಸೌಲಭ್ಯನ ಪಡೆಯಬಹುದು ಅಂತಿದೆ. ಹಾಗೆ ಪೊಲೀಸ್ ಕ್ವಾರ್ಟರ್ಸ್ನಲ್ಲಿ ಉಳಿದುಕೊಂಡಂಥ ಕುಟುಂಬಗಳೊಂದಿಗೆ ವಾಸಿಸುವವರಿಗೆ ಪ್ರತಿ ವರ್ಷ 10 ದಿನಗಳ ರಜೆ ನೀಡಲಾಗುವುದು ಅಂತ ಸರ್ಕಾರದ ವಕ್ತಾರರು ಅಂದರೆ ಅಸ್ಸಾಂ ಸರ್ಕಾರದ ವಕ್ತಾರರು ಒಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
ಓಕೆ ಸ್ನೇಹಿತರೆ ಪ್ರಶ್ನೆ 9 ಮಹಿಳಾ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ್ತಿ ಯಾರು ಅಂತ ಇದೆ ಆಪ್ಷನ್ ಸಿ ಗಿವೆ ಸ್ಮೃತಿ ಮಂದನಾ ಆಪ್ಷನ್ ಬಿ ಜೋಲನ್ ಗೋಸ್ವಾಮಿ ಆಪ್ಷನ್ ಸಿ ಮೈಥಿಲಿ ರಾಜ್ ಆಪ್ಷನ್ ಡಿ ಶಪಾಲಿ ವರ್ಮಾ ಓಕೆ ಸ್ನೇಹಿತರೆ ಇಮೇಜ್ ಅನ್ನು ನೋಡಿದ್ರೆ ನೀವು ಹೇಳಬಹುದು ಸೋ ಅಂತಾರಾಷ್ಟ್ರೀಯ ಮಹಿಳಾ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ರನ್ ಗಳಿಸಿದಂತ ಆಟಗಾರ್ತಿ ಯಾರು ಮೈಥಿಲಿ ರಾಜ್ ಮೈಥಿಲಿ ರಾಜ್ ಅವರು ಇಂಗ್ಲೆಂಡ್ ಅಂದ್ರೆ ಶನಿವಾರ ನಡೆಯತಲ್ಲ ಇಂಗ್ಲೆಂಡ್ ವಿರುದ್ಧದ 3ನೇ ಏಕದಿನ ಪಂದ್ಯದಲ್ಲಿ ಮೈಥಿಲಿ ರಾಜ್ ಅಂತಾರಾಷ್ಟ್ರೀಯ ಮಹಿಳಾ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ಸ್ಕೋರ್ ಮಾಡಿದಂತ ಒಂದು ಮಹಿಳೆಯಾಗಿ ಇವರು ಹೊರಹೊಮ್ಮಿದ್ದಾರೆ ಈ ಹಿಂದೆ ಇಂಗ್ಲೆಂಡ್ ನ ಶಾರ್ಲೆಟ್ ಎಡ್ವರ್ಡ್ಸ್ ಅವರು 10,273 ರನ್ ಗಳಿಸಿದ್ದರು ಓಕೆ ಸ್ನೇಹಿತರೆ ಪ್ರಶ್ನೆ 10 ಅನ್ನು ನಾವು ನೋಡೋಣ ಅಂಟಾರ್ಟಿಕಾದಲ್ಲಿ ದಾಖಲಾದ ಹೊಸ ಗರಿಷ್ಠ ತಾಪಮಾನ ಎಷ್ಟು ಅಂತ ಇದೆ ಅಂಟಾರ್ಟಿಕಾದಲ್ಲಿ ದಾಖಲಾದ ಹೊಸ ಗರಿಷ್ಠ ತಾಪಮಾನ ಎಷ್ಟು ಆಪ್ಷನ್ ಸಿ ಗಿವೆ 13 ಡಿಗ್ರಿ ಸೆಲ್ಸಿಯಸ್ ಎ ಆಪ್ಷನ್ ಬಿ 17 ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಸಿ 18.3 ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಡಿ 15 ಡಿಗ್ರಿ ಸೆಲ್ಸಿಯಸ್ ಓಕೆ ಸ್ನೇಹಿತರೆ ಅಂಟಾರ್ಟಿಕಾ ಖಂಡ ಇದು ಒಂದು ಅದರಲ್ಲಿ ಅತಿ ಹೆಚ್ಚು ಅಂದ್ರೆ ಗರಿಷ್ಠ ತಾಪಮಾನ ಎಷ್ಟು ದಾಖಲಾಗಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಅಂದ್ರೆ 18.3 ಡಿಗ್ರಿ ಸೆಲ್ಸಿಯಸ್ ಈ ಅಂಟಾರ್ಟಿಕಾ ಖಂಡದಲ್ಲಿ ನೂತನವಾಗಿ ಗರಿಷ್ಠ ತಾಪಮಾನ ದಾಖಲಾಗಿದೆ ಅಂತ ನಮಗೆ ಕಂಡುಬಂದಿದೆ ಇದನ್ನ ಈ ಒಂದು ಇದನ್ನ ಅಳಿದವರು ಯಾರು ವಿಶ್ವ ಹವಾಮಾನ ಸಂಸ್ಥೆ ಇವೆನದ ವಿಶ್ವ ಹವಾಮಾನ ಸಂಸ್ಥೆ 18.3 ಡಿಗ್ರಿ ಸೆಲ್ಸಿಯಸ್ ನೂತನವಾಗಿ ದಾಖಲೆಯನ್ನು ಅದು ಗರಿಷ್ಠ ತಾಪಮಾನ ಹೊಂದಿತ್ತು ಅಂತ ಹೇಳಿ ಇದನ್ನ ಮೆಜರ್ಮೆಂಟ್ ಮಾಡಲಾಗಿದೆ ಇದನ್ನು ಫ್ಯಾರನ್ಹೀಟ್ ನಲ್ಲಿ ನೋಡೋದಾದರೆ ಪ್ರಶ್ನೆ 18.3 ಡಿಗ್ರಿ ಸೆಲ್ಸಿಯಸ್ ಅಂತಾನೂ ಬರಬಹುದು ಮುಂದೆ ಪರೀಕ್ಷೆಯಲ್ಲಿ ಅಥವಾ 64.9 ಡಿಗ್ರಿ ಫ್ಯಾರನ್ಹೀಟ್ ಅಂತಾನೂ ಕೇಳಬಹುದು ಸೋ ಎರಡನ್ನೂ ನೆನಪಿಡು 18.3 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಫ್ಯಾರನ್ಹೀಟ್ ನಲ್ಲಿ ಎಷ್ಟಾಗುತ್ತೆ ಅದು 64.9 ಡಿಗ್ರಿ ಫ್ಯಾರನ್ಹೀಟ್ ಆಗುತ್ತೆ ಸ್ನೇಹಿತರೆ ಇನ್ನು ಅಂಟಾರ್ಟಿಕಾ ಖಂಡದ ಬಗ್ಗೆ ನಾವು ನೋಡೋದಾದರೆ ಇದನ್ನು ವೈಟ್ ಕಂಟಿನೆಂಟ್ ಅಂದ್ರೆ ಬಿಳಿಯ ಖಂಡ ಅಂತ ನಾವು ಕರೀತಾರೆ ಭಾರತದಲ್ಲಿ ಕೆಲವೊಂದಿಷ್ಟು ಅಂದ್ರೆ ಅಂಟಾರ್ಟಿಕಾದಲ್ಲಿ ಭಾರತದ ಕೆಲವೊಂದಿಷ್ಟು ಸಂಶೋಧನಾ ಕೇಂದ್ರಗಳಿವೆ ಯಾವವು ಭಾರತಿ ಅಂತ ಆಗಿರಬಹುದು ಅಂದ್ರೆ ಮೂರು ಒಟ್ಟು ಮೂರು ಸಂಶೋಧನಾ ಕೇಂದ್ರಗಳಿವೆ ಭಾರತಿ ಮೈತ್ರಿ ಮತ್ತು ದಕ್ಷಿಣ ಗಂಗೋತ್ರಿ ಅಂತ ಅಂಟಾರ್ಟಿಕಾ ಖಂಡದಲ್ಲಿ ಮೊದಲ ಬಾರಿಗೆ ಸ್ಥಾಪನೆಯಾದಂತ ಒಂದು ಭಾರತೀಯ ಸಂಶೋಧನಾ ಕೇಂದ್ರ ಯಾವುದು ಅಂತ ಪ್ರಶ್ನೆ ಕೇಳ್ತಾರೆ ಅದು ಯಾವುದು ದಕ್ಷಿಣ ಗಂಗೋತ್ರಿ ಅಂತ ಯಾವಾಗ 1983 ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿದೆ ಹಾಗೆ ಮೈತ್ರಿ ಎಂಬುದನ್ನು 1989 ರಲ್ಲಿ ಸ್ಥಾಪನೆ ಮಾಡಲಾಗಿದೆ ಇನ್ನು ಭಾರತಿ ಅಂತ ಏನಿದೆಯಲ್ಲ ಆ ಭಾರತಿ ಎಂಬ ಒಂದು ರಿಸರ್ಚ್ ಸ್ಟೇಷನ್ ಅನ್ನು 2012 ರಲ್ಲಿ ಸ್ಥಾಪನೆ ಮಾಡಲಾಗಿದೆ ಓಕೆ ಸ್ನೇಹಿತರೆ ಪ್ರಶ್ನೆ 11 ಅನ್ನು ನಾವು ನೋಡೋಣ ಮುಂಬರುವ ಟೋಕಿಯೋ ಒಲಿಂಪಿಕ್ಸ್ ಗೆ ಅರ್ಹತೆ ಪಡೆದ ಮೊದಲ ಭಾರತೀಯ ಈಜುಗಾರ ಯಾರು ಆಪ್ಷನ್ ಸಿ ಗಿವೆ ಸಜನ್ ಆಪ್ಷನ್ ಎ ಸಜನ್ ಪ್ರಕಾಶ್ ಆಪ್ಷನ್ ಬಿ ಪ್ರಶಾಂತ್ ಕರ್ಮಕರ್ ಆಪ್ಷನ್ ಸಿ ರೋಹಿತ್ ಹವಾಲ್ದಾರ್ ಆಪ್ಷನ್ ಡಿ ಸುಯಾಸ್ ಜಾಧವ್ ಆಪ್ಷನ್ ಎ ಸಜನ್ ಪ್ರಕಾಶ್ ಸರಿಯಾದ ಉತ್ತರ ಆಪ್ಷನ್ ಎ ಸಜನ್ ಪ್ರಕಾಶ್ ಸಜನ್ ಪ್ರಕಾಶ್ ಅವರು ಮುಂಬರುವ ಟೋಕಿಯೋ ಒಲಿಂಪಿಕ್ಸ್ ನಲ್ಲಿ ಅರ್ಹತೆ ಪಡೆದ ಮೊದಲ ಭಾರತೀಯ ಈಜುಗಾರ ಅಂತ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದೆ ಇದುವರೆಗೆ ಈಜುಗಾರರ ಒಂದು ಇದರಲ್ಲಿ ಕೆಟಗರಿಯಲ್ಲಿ ಯಾರೂ ಸಹ ಒಂದು ಎಲಿಜಿಬಿಲಿಟಿಯನ್ನು ಪಡೆದಿದ್ದಿಲ್ಲ ಸೊ ಅಂಥ ಒಂದು ಎಲಿಜಿಬಿಲಿಟಿಯನ್ನು ಪಡೆದಂಥ ಮೊದಲ ವ್ಯಕ್ತಿ ಸಜನ್ ಪ್ರಕಾಶ್ ಅವರು ಇದರಲ್ಲಿ ಸ್ವಿಮ್ಮಿಂಗ್ನಲ್ಲಿ ಪ್ರಶ್ನೆ 12 ಅನ್ನು ನಾವು ನೋಡೋಣ ಈ ಕೆಳಗಿನ ಯಾವ ಉದ್ಯಮಿಗಳಲ್ಲಿ ಯಾರು ಬಾಹ್ಯಾಕಾಶಕ್ಕೆ ಹಾರಲು ನಿರ್ಧರಿಸಿದ್ದಾರೆ ಆಪ್ಷನ್ ಸಿ ಗಿವೆ ಆಪ್ಷನ್ ಎ ಸರ್ ರಿಚರ್ಡ್ ಬ್ರಾನ್ಸನ್ ಆಪ್ಷನ್ ಬಿ ಎಲಾನ್ ಮಾಸ್ ಆಪ್ಷನ್ ಸಿ ಬಿಲ್ ಗೇಟ್ಸ್ ಆಪ್ಷನ್ ಡಿ ಚಾರ್ಲ್ಸ್ ಕೋಚ್ ಸ್ನೇಹಿತರೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಎ ಸರ್ ರಿಚರ್ಡ್ ಬ್ರಾನ್ಸನ್ ಅವರು ಒಂದು ಬಾಹ್ಯಾಕಾಶಕ್ಕೆ ಹಾರಲು ನಿರ್ಧರಿಸಿದ್ದಾರೆ ಅಂದರೆ ಜುಲೈ 11 ಅಥವಾ ಅತಿ ಶೀಘ್ರದಲ್ಲಿ ಒಂದು ಬಾಹ್ಯಾಕಾಶಕ್ಕೆ ನಾನು ಪ್ರಯಾಣ ಮಾಡಲಿದ್ದೇನೆ ಅಂತ ಈ ಒಂದು ಉದ್ಯಮಿ ಘೋಷಣೆ ಮಾಡಿದ್ದಾರೆ ಇವರು ಓಕೆ ಸ್ನೇಹಿತರೆ
ಪ್ರಶ್ನೆ 13 ಅನ್ನು ನಾವು ನೋಡೋಣ 140 ಅನ್ನೋ 149 ವರ್ಷಗಳ ನಂತರ ಹಳೆಯ ದರ್ಬಾರ್ ಅಂದ್ರೆ ಹಳೆಯ ದರ್ಬಾರ್ ಮೂ ಅಂದ್ರೆ ದರ್ಬಾರ್ ನಡೆ ಎಂಬ ಅಭ್ಯಾಸವನ್ನು ಯಾವ ರಾಜ್ಯ ಅಥವಾ ಕೇಂದ್ರ ಸರ್ಕಾರ ಅಂದ್ರೆ ಕೇಂದ್ರಾಡಳಿತ ಪ್ರದೇಶ ಕೊನೆಗೊಳಿಸಿದೆ ಅಂತಿದೆ ಆಪ್ಷನ್ ಸಿ ಗೆ ಆಪ್ಷನ್ ಎ ಮಧ್ಯಪ್ರದೇಶ ಆಪ್ಷನ್ ಬಿ ಉತ್ತರ ಪ್ರದೇಶ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ ಆಪ್ಷನ್ ಡಿ ಲಡಾಖ್ ಅಂದ್ರೆ ದರ್ಬಾರ್ ಮೂ ಅಂದ್ರೆ ದರ್ಬಾರ್ ನಡೆ ಎಂಬ ಒಂದು ಅಭ್ಯಾಸ ಒಂದು ಸಂಪ್ರದಾಯ ಸುಮಾರು 149 ವರ್ಷಗಳಿಂದ ಈ ಒಂದು ಕೆಳಗಿನ ರಾಜ್ಯದಲ್ಲಿ ಇತ್ತು ಅದನ್ನ ಇತ್ತೀಚೆಗೆ ರದ್ದು ಮಾಡಲಾಗಿದೆ ಸೋ ಅಂತ ಒಂದು ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು ಎಂಬುದು ಇಲ್ಲಿನ ಪ್ರಶ್ನೆಯಾಗಿದೆ ಸೋ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ ನರೇಂದ್ರ ಮೋದಿ ಅವರು 370ನೇ ವಿಧಿಯನ್ನು ತೆಗೆದ ನಂತರ ಜಮ್ಮು ಕಾಶ್ಮೀರದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ ಮತ್ತು ಸಾಕಷ್ಟು ಹಳೆಯ ಒಂದು ಪದ್ಧತಿಗಳಿಗೆ ತಿಲಾಂಜನಿಯನ್ನು ಹಾಡಲಾಗಿದೆ ಅಂತ ಒಂದು ಅನೇಕ ಕ್ರಮಗಳಲ್ಲಿ ಇದು ಸಹ ಒಂದು ದರ್ಬಾರ್ ಮೂ ಈ ದರ್ಬಾರ್ ಮೂ ಬಗ್ಗೆ ನಾವು ನೋಡೋದಂತಂದ್ರೆ ಇದನ್ನ 1872 ರಲ್ಲಿ ಮಹಾರಾಜ ಗುಲಾಬ್ ಸಿಂಗ್ ಅವರು ಪರಿಚಯ ಮಾಡಿದರು ಇದೊಂದು ದ್ವಿವಾರ್ಷಿಕ ಅಭ್ಯಾಸವಾಗಿದೆ ಇದರಲ್ಲಿ ಶ್ರೀನಗರ ಮತ್ತು ಜಮ್ಮುವಿನ ಎರಡೂ ರಾಜ್ಯಗಳಲ್ಲಿ ಸರ್ಕಾರವು ತಲಾ 6 ತಿಂಗಳವರೆಗೆ ಒಂದು ಕಾರ್ಯವನ್ನು ನಿರ್ವಹಿಸುತ್ತಿತ್ತು ಸೋ ಇದಕ್ಕೊಂದು ತಿಲಾಂಜನಿಯನ್ನು ಹಾಡಬೇಕು ಅಂತ ಈ ಲೆಫ್ಟಿನೆಂಟ್ ಗವರ್ನರ್ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಯಾರಿದ್ದಾರೆ ಮನೋಜ್ ಸಿನ್ಹಾ ಅವರಿದ್ದಾರೆ ಈ ಒಂದು ಅಭ್ಯಾಸಕ್ಕೆ ಒಂದು ತಿಲಾಂಜನಿಯನ್ನು ಕೊನೆಗೊಳಿಸೋದು ಅಂತ ಕೊನೆಗೊಳಿಸುತ್ತೇವೆ ಅಂತ ಘೋಷಣೆ ಮಾಡಿದ್ದಾರೆ ಕಾರಣ ಡಿಜಿಟಲ್ ಅಂದ್ರೆ ಎರಡು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಸಾಕಷ್ಟು ಡಿಜಿಟಲೀಕರಣಗೊಂಡ ಕಾರಣದಿಂದಾಗಿ ಈ ಒಂದು ನಿರ್ಧಾರಕ್ಕೆ ಬರಲಾಗಿದೆ ಈ ಒಂದು ನಿರ್ಧಾರದಿಂದ ಸುಮಾರು 200 ಕೋಟಿ ರೂಪಾಯಿ ಜಮ್ಮು ಕಾಶ್ಮೀರಕ್ಕೆ ಉಳಿತಾಯವಾಗಲಿದೆ ಅಂತ ಒಂದು ಮನೋಜ್ ಸಿನ್ಹಾ ಅವರು ಘೋಷಣೆ ಮಾಡಿದ್ದಾರೆ ಇದೇ ಒಂದು 200 ಕೋಟಿಯನ್ನು ಇತರೆ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ನಾವು ಬಳಸಿಕೊಳ್ಳಬಹುದು ಎಂಬ ಸಲಹೆಯನ್ನು ಸಹ ಮನೋಜ್ ಸಿನ್ಹಾ ಅವರು ನೀಡಿದ್ದಾರೆ ಓಕೆ ಸ್ನೇಹಿತರೆ ಪ್ರಶ್ನೆ 14 ಅನ್ನು ನೋಡೋಣ ಈ ಕೆಳಗಿನ ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ 2021-24 ಕ್ಕೆ ಐಟಿ ಒಂದು ನೀತಿಯನ್ನು ಘೋಷಣೆ ಮಾಡಿದೆ ಐಟಿ ಫಲ್ಸಿಫರ್ 2021-24 ಅಂತ ಯಾವ ಒಂದು ರಾಜ್ಯ ಘೋಷಣೆ ಮಾಡಿದೆ ಅಂತಿದೆ ಆಪ್ಷನ್ ಸಿ ಗೆ ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಗುಜರಾತ್ ಆಪ್ಷನ್ ಡಿ ಆಂಧ್ರ ಪ್ರದೇಶ ಸರಿಯಾದ ಉತ್ತರ ಆಂಧ್ರ ಪ್ರದೇಶ ರಾಜ್ಯ ಸರ್ಕಾರ ಹೊಸ ಒಂದು ತಂತ್ರಜ್ಞಾನ ನೀತಿಯನ್ನು ಘೋಷಣೆ ಮಾಡಿದೆ ಅದರ ಒಂದು ತಂತ್ರಜ್ಞಾನ ನೀತಿಯ ಅವಧಿ 2021 ರಿಂದ 2024 ರವರೆಗೆ ಇದೆ ಮುಂದಿನ 3 ವರ್ಷಗಳಂದ್ರೆ ಆ ಒಂದು ತಂತ್ರಜ್ಞಾನ ನೀತಿಯ ಗುರಿ ಏನಿದೆ ಅಂದರೆ ಮುಂದಿನ 3 ವರ್ಷಗಳಲ್ಲಿ ಸುಮಾರು 55,000 ಕ್ಕೂ ಹೆಚ್ಚು ಉದ್ಯೋಗಗಳನ್ನು ಈ ಒಂದು ಮಾಹಿತಿ ತಂತ್ರಜ್ಞಾನ ಅಡಿಯಲ್ಲಿ ಉದ್ಯೋಗಗಳನ್ನು ಸೃಷ್ಟಿಸುವಂತ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ ಪ್ರಶ್ನೆ 15 OECD G20 ಅಂತರ್ಗತ ಫ್ರೇಮ್‌ವರ್ಕ್ ತೆರಿಗೆ ಒಪ್ಪಂದಕ್ಕೆ ಯಾವ ದೇಶ ಸೇರಿಕೊಂಡಿದೆ ಆಪ್ಷನ್ ಸಿ ಗಿವೆ ನೇಪಾಳ ಆಪ್ಷನ್ ಎ ನೇಪಾಳ ಆಪ್ಷನ್ ಬಿ ಭೂತಾನ್ ಆಪ್ಷನ್ ಸಿ ಇಂಡಿಯಾ ಆಪ್ಷನ್ ಡಿ ಮ್ಯಾನ್ಮಾರ್ ಸ್ನೇಹಿತರೆ ಸರಿಯಾದ ಉತ್ತರ ಯಾವುದು ಆಪ್ಷನ್ ಸಿ ಅಂದರೆ ಇಂಡಿಯಾ ಭಾರತ G20 ಅಂತರ್ಗತ ಫ್ರೇಮ್ವರ್ಕ್ ತೆರಿಗೆ ಒಪ್ಪಂದಕ್ಕೆ ಇತ್ತೀಚೆಗೆ ಸೇರ್ಪಡೆಯಾಗಿದೆ ಇದು ತೆರಿಗೆಗಳ ಮೇಲಿನ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಸಂಸ್ಥೆ G20 ಅಂತರ್ಗತ ಚೌಕಟ್ಟಿನ ಒಪ್ಪಂದಕ್ಕೆ ಭಾರತ ಸೇರಿಕೊಂಡಿದೆ ಜಾಗತಿಕವಾಗಿ ಕನಿಷ್ಠ ಕಾರ್ಪೊರೇಟ್ ತೆರಿಗೆ ದರ ನಿರ್ಧಾರ ಮಾಡಿ ಈ ಮೂಲಕ ದೇಶಗಳ ನಡುವಿನ ಸ್ಪರ್ಧೆ ಮಟ್ಟವನ್ನು ಕಡಿಮೆ ಮಾಡುವುದು ಇದರ ಒಂದು ಉದ್ದೇಶವಾಗಿದೆ ಆ ಜಾಗತಿಕ ಕನಿಷ್ಠ ಕಾರ್ಪೊರೇಟ್ ದರವನ್ನು ನಿಗದಿ ಮಾಡಿದ್ದಾರೆ ಎಷ್ಟು ಪರ್ಸೆಂಟ್ ನಿಗದಿ ಮಾಡಿದ್ದಾರೆ 15% ಅಂದರೆ ಇತ್ತೀಚೆಗೆ ಕೆಲವೊಂದಿಷ್ಟು ಸಣ್ಣ ಪುಟ್ಟ ರಾಷ್ಟ್ರಗಳಲ್ಲಿ ಈ ಕಾರ್ಪೊರೇಟ್ ಟ್ಯಾಕ್ಸನ್ನು ತುಂಬ ಕಡಿಮೆ ಇಟ್ಟುಬಿಡ್ತಿದ್ರು ಈ ಫೇಸ್ಬುಕ್ ಆಗಿರಲಿ ಗೂಗಲ್ ಆಗಿರಲಿ ತುಂಬ ಜಾಗತಿಕ ಒಂದು IT ಕಂಪನಿಗಳು ಏನು ಮಾಡ್ತಿದ್ರು ಅಂಥ ಒಂದು ಸಣ್ಣ ಪುಟ್ಟ ನೆದರ್ಲ್ಯಾಂಡ್ ಆಗಿರ್ಬೋದು ಸಿಂಗಾಪುರ್ ಆಗಿರ್ಬೋದು ಅಂಥ ಒಂದು ಸಣ್ಣ ಪುಟ್ಟ ರಾಷ್ಟ್ರಗಳಲ್ಲಿ ಆಫೀಸಿಯಲ್ ಅಂದರೆ ಸೆಂಟರ್ ಕೇಂದ್ರ ಕಚೇರಿಯನ್ನು ಹೊಂದಿದ್ದವು ಇತರ ರಾಷ್ಟ್ರಗಳಲ್ಲಿ ಅದು ತನ್ನ ಬ್ರಾಂಚಸ್ಸನ್ನು ಇದನ್ನು ಮಾಡ್ತು ಅಂದರೆ ಅಲ್ಲಿ ಒಟ್ಟಾರೆ ಆದಾಯಕ್ಕೆ ಕಡಿಮೆ ಒಂದು ತೆರಿಗೆ ಬೀಳ್ತಿತ್ತು ಸೊ ಹೀಗಾಗೋದ್ರೆ ಈ ಒಂದು ನಿರ್ಧಾರ ಏನಂದ್ರೆ ಜಗತ್ತಿನ ಯಾವುದೇ ರಾಷ್ಟ್ರಗಳಲ್ಲಿ ಅವರು ಕಚೇರಿನ ಹೊಂದಲಿ ಆದರೆ ಕನಿಷ್ಠ ಪರ್ಸೆಂಟ್ 15% ಇದೆ ಒಂದು ಟ್ಯಾಕ್ಸನ್ನು ಕಟ್ಟಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಸೊ ಈ ನಿರ್ಧಾರದಿಂದ ಭಾರತಕ್ಕೂ ಸಹ ಒಂದು ಪ್ರಯೋಜನ ಆಗಲಿದೆ ಯಾಕಂದರೆ ಹೈಯೆಸ್ಟ್ ಒಂದು ಪಾಪ್ಯುಲೇಷನನ್ನು ಹೊಂದಿದಂಥ ರಾಷ್ಟ್ರವಾಗಿದೆ
ಸೊ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ. ಇನ್ನು ಇದರಿಂದ ಈ ಒಂದು ನಿರ್ಧಾರದಿಂದ ಸಣ್ಣ ಪುಟ್ಟ ರಾಷ್ಟ್ರಗಳಿಗೆ ಮಾತ್ರ ತೊಂದರೆ ಆಗೋದಂತೂ 100%. ಓಕೆ ಸ್ನೇಹಿತರೆ, ಈ ದಿನದ ಒಂದು ಪ್ರಚಲಿತ ವಿದ್ಯಮಾನಗಳು ಇವಾಗಿದ್ದು. ಥ್ಯಾಂಕ್ ಯು. ನೀವಿನ್ನೂ ನಮ್ಮ ಒಂದು ವಿದ್ಯಾಕಾಶಿ ಟೆಲೆ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇದರ ಒಂದು ಕಂಪ್ಲೀಟ್ PDF ವಿದ್ಯಾಕಾಶಿ ಟೆಲಿಗ್ರಾಮ್ ಚಾನಲ್ನಲ್ಲಿ ಲಭ್ಯವಿರುತ್ತದೆ. ಆ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಆ ಒಂದು ಮೂಲಕ ನೀವು ಜಾಯಿನ್ ಆಗಿ ಈ ಒಂದು PDF ಆಗೂ ಮತ್ತು ದಿನದ ಒಂದು ವಿದ್ಯಾಕಾಶಿ ಕರೆಂಟ್ ಅಫೇರ್ಸ್ PDF ಅಂತ ಸಿಗುತ್ತೆ, ಅದನ್ನು ಸಹ ನೀವು ಡೌನ್ಲೋಡ್ ಮಾಡಿಕೊಂಡು ಓದ್ಬೋದು. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು.